हेलो फ्रेंड्स, वेलकम टू स्पर्धा चैंपियन। फ्रेंड्स, ಈ ವಿಡಿಯೋದಲ್ಲಿ ನಾನು ಫೆಬ್ರವರಿ 5 ರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ। ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ। 2020 ರ ಆಕ್ಸ್ಫರ್ಡ್ ಭಾಷೆಗಳ ಹಿಂದಿ ಪದವಾಗಿ ಯಾವ ಪದವನ್ನು ಆಯ್ಕೆ ಮಾಡಲಾಗಿದೆ? फ्रेंड्स, इदक्के करेक्ट आंसर ऑप्शन सी आत्मनिर्भर। विश्वद प्रमुख निघंटु प्रकाशकराद ऑक्सफर्ड लैंग्वेजेस 2020 रा हिंदी पदवागी आत्मनिर्भारत एंदु हेसरिसिदे। आत्मनिर्भारत एंदरे स्वावलंबने एंदर्थ। ई पदवन्नु सांक्रामिक रोगद अपायगळन्नु एदुरिसि बदुकुळिद असंख्यात भारतीयर दिननित्यद साधनेगळन्नु मौलीकरिसलागिदे एंदु आय्के माडलागिदे। ವರ್ಷದ ಯಾವ ದಿನವನ್ನು ವಿಶ್ವ ಕ್ಯಾನ್ಸರ್ ದಿನವೆಂದು ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಫೆಬ್ರವರಿ 4। ವಿಶ್ವ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 4 ರಂದು ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಆಚರಿಸುತ್ತದೆ। ಇದರ ಉದ್ದೇಶವನ್ನು ನೋಡುವುದಾದರೆ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮತ್ತು ಶಿಕ್ಷಣವನ್ನು ಹೆಚ್ಚಿಸುವುದು ಮತ್ತು ರೋಗದ ವಿರುದ್ಧ ಕ್ರಮ ಕೈಗೊಳ್ಳಲು ವಿಶ್ವದಾದ್ಯಂತ ಸರ್ಕಾರಗಳು ಮತ್ತು ವ್ಯಕ್ತಿಗಳಿಗೆ ಒತ್ತಡ ಹೇರುವುದಾಗಿದೆ। ಜಲವಿದ್ಯುತ್ ಯೋಜನೆ 679 ಮೆಗಾವ್ಯಾಟ್ ಲೋವರ್ ಅರುಣ್ ಜಲವಿದ್ಯುತ್ ಯೋಜನೆಯನ್ನು ಭಾರತದ ಸತ್ಲುಜ್ ಜಲವಿದ್ಯುತ್ ನಿಗಮಕ್ಕೆ ನೀಡಲು ಯಾವ ದೇಶ ನಿರ್ಧರಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ನೇಪಾಳ। 679 ಮೆಗಾವ್ಯಾಟ್ ಲೋವರ್ ಅರುಣ್ ಜಲವಿದ್ಯುತ್ ಯೋಜನೆಯ ನಿರ್ಮಾಣದ ಗುತ್ತಿಗೆಯನ್ನು ಭಾರತದ ಸತ್ಲುಜ್ ಜಲವಿದ್ಯುತ್ ನಿಗಮಕ್ಕೆ ನೀಡಲು ನೇಪಾಳ ನಿರ್ಧರಿಸಿದೆ। ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಒಲಿ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಹೂಡಿಕೆ ಮಂಡಳಿ ನೇಪಾಳ ಸಭೆಯಲ್ಲಿ ಇದನ್ನು ನಿರ್ಧರಿಸಲಾಯಿತು। ಈ ಯೋಜನೆಯನ್ನು ಎಸ್ಜೆವಿಎನ್ ಗೆ ಬಿಲ್ಡ್ ಓನ್ ಆಪರೇಟ್ ಮತ್ತು ಟ್ರಾನ್ಸ್‌ಫರ್ ವಿತರಣಾ ವಿಧಾನದ ಅಡಿಯಲ್ಲಿ ನೀಡಲಾಯಿತು। ಬ್ಯಾಂಕಿಂಗ್ ಸೇವೆಗಳಿಗೆ ಸಹಾಯ ಮಾಡಲು ರೋಬೋಟ್ ಅನ್ನು ಯಾವ ರಾಜ್ಯದ ವಿದ್ಯಾರ್ಥಿಗಳು ರಚಿಸಿದ್ದಾರೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಕರ್ನಾಟಕ। ಕರ್ನಾಟಕದ ಹುಬ್ಬಳ್ಳಿಯಲ್ಲಿರುವ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಬ್ಯಾಂಕುಗಳಲ್ಲಿ ಸೇವೆ ಸಲ್ಲಿಸಲು ಪ್ರೋಗ್ರಾಮ್ ಮಾಡಲಾಗಿರುವ ಮತ್ತು ಅನೇಕ ಪ್ರಾದೇಶಿಕ ಭಾಷೆಗಳಲ್ಲಿ ಮಾತನಾಡುವ ಮಾಯಾ ಎಂಬ ರೋಬೋಟ್ ಅನ್ನು ತಂದಿದ್ದಾರೆ। ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯದ ಆಟೋಮೇಷನ್ ಮತ್ತು ರೋಬೋಟಿಕ್ಸ್ ವಿಭಾಗದ ವಿದ್ಯಾರ್ಥಿಗಳು ಸುಮಾರು 8 ತಿಂಗಳುಗಳನ್ನು ಕಳೆದಿದ್ದಾರೆ ಮತ್ತು ರೋಬೋಟ್ ಅಭಿವೃದ್ಧಿಪಡಿಸಲು 5 ಲಕ್ಷ ರೂಪಾಯಿಯನ್ನು ವಿನಿಯೋಗಿಸಿದ್ದಾರೆ। ಹಾಗೆ ಬ್ಯಾಂಕಿಂಗ್ ಕ್ಷೇತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಖಾತೆಗಳನ್ನು ತೆರೆಯುವ ಬಗ್ಗೆ ಗ್ರಾಹಕರಿಗೆ ಸಲಹೆ ನೀಡುವುದು, ಪ್ರಶ್ನೆಗಳಿಗೆ ಗೊತ್ತುಪಡಿಸಿದ ಕೌಂಟರ್ಗಳಿಗೆ ಕಳುಹಿಸುವುದು ಮುಂತಾದ ಎಲ್ಲ ಬ್ಯಾಂಕಿಂಗ್ ಚಟುವಟಿಕೆಗಳೊಂದಿಗೆ ಪ್ರೋಗ್ರಾಮ್ ಮಾಡಲಾಗಿದೆ। ಕೃತಕ ಬುದ್ಧಿಮತ್ತೆಯ ಸಹಾಯದಿಂದ ಇದು ಗ್ರಾಹಕರ ಮುಖಗಳನ್ನು ಗುರುತಿಸುತ್ತದೆ ಮತ್ತು ಚಾಟ್ಬಾಟ್ ಬಳಸುವ ಮೂಲಕ ಅವರಿಗೆ ಪ್ರತಿಕ್ರಿಯಿಸುತ್ತದೆ। ಆಸಿಯನ್ ಇಂಡಿಯಾ ಹ್ಯಾಕಥಾನ್ ಪಿಎಂ ಮೋದಿಯವರ ಉಪಕ್ರಮವಾಗಿದ್ದು ಮತ್ತು ಇದನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಎಜುಕೇಶನ್। ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಲ್ ನಿಶಂಕ್ ಫೆಬ್ರವರಿ 1 ರಂದು ಆಸಿಯನ್ ಇಂಡಿಯಾ ಹ್ಯಾಕಥಾನ್ 2021 ರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ್ದಾರೆ। ಶಿಕ್ಷಣ ಸಚಿವಾಲಯವು ಆಸಿಯನ್ ಇಂಡಿಯಾ ಹ್ಯಾಕಥಾನ್ 2021 ಅನ್ನು ಪ್ರಾರಂಭಿಸಿದೆ। ಹಾಗೆ ಆಸಿಯನ್ ಇಂಡಿಯಾ ಹ್ಯಾಕಥಾನ್ ಪಿಎಂ ಮೋದಿಯವರ ಉಪಕ್ರಮವಾಗಿದ್ದು ಇದನ್ನು ಶಿಕ್ಷಣ ಸಚಿವಾಲಯ ಪ್ರಾರಂಭಿಸಿದೆ। ಸೈದಾಪೇಟೆ ಹರಿಕೃಷ್ಣನ್ ಅವರ ಸಾಮಾಜಿಕ ಕಾರ್ಯಕರ್ತರೊಂದಿಗೆ ಈ ಕೆಳಗಿನ ಯಾವ ಸಂಗೀತಕಾರ ಉತ್ತಮ ಸಮರಿಟ್ಟನ್ನರು ಎಂಬ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಎಆರ್ ರಹಮಾನ್। ಸಂಗೀತ ಸಂಯೋಜಕ ಎಆರ್ ರಹಮಾನ್ ಮತ್ತು ಸೈದಾಪೇಟೆ ಹರಿಕೃಷ್ಣನ್ ಅವರ ಸಾಮಾಜಿಕ ಕಾರ್ಯಕರ್ತರು ತಮ್ಮ ಉತ್ತಮ ಸಮರಿಟನ್ ಕಾರ್ಯಕ್ಕಾಗಿ ಎನ್ಇಜಿಒ ಅಲರ್ಟ್ ನಿಂದ ಅಲರ್ಟ್ ಬೀಯಿಂಗ್ ಅವಾರ್ಡ್ಸ್ 2020 ರ 4ನೇ ಆವೃತ್ತಿಯನ್ನು ಪ್ರಸ್ತುತಪಡಿಸಿದ 14 ಜನರಲ್ಲಿ ಸೇರಿದ್ದಾರೆ। ತನ್ನ ವಿಡಿಯೋ ಸಂದೇಶದಲ್ಲಿ ಶ್ರೀ ರಹಮಾನ್ ಜೀವಗಳನ್ನು ಉಳಿಸಲು ಸಾಮಾನ್ಯ ಮನುಷ್ಯನನ್ನು ಸಶಕ್ತಗೊಳಿಸುವಲ್ಲಿ ಎಎಲ್ಇಆರ್ಟಿ ಅದ್ಭುತ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು। ಹರಿಕೃಷ್ಣನ್ ಅವರನ್ನು ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ಕೋವಿಡ್-19 ಪರಿಹಾರ ಕಾರ್ಯಗಳಿಗಾಗಿ ಜಿಲ್ಲಾ ಸ್ವಯಂ ಸೇವಕ ಮುಖ್ಯಸ್ಥರನ್ನಾಗಿ ನೇಮಿಸಿತು। ಕಿರಣ್ ಮಂಜುದರ್ಶ ಸ್ಥಾಪಿಸಿದ ಬಯೋಕಾನ್ ಫೌಂಡೇಶನ್ಗೆ ಸಂಸ್ಥೆಗೆ ಅಲರ್ಟ್ ಬೀಯಿಂಗ್ ಐಕಾನ್ ಪ್ರಶಸ್ತಿಯನ್ನು ನೀಡಲಾಯಿತು।
ಜುಲೈ 2021 ರಿಂದ ಜೆಫ್ ಬೆಜೋಸ್ ಅಮೆಜಾನ್ ಸಿಇಒ ಹುದ್ದೆಯಿಂದ ಕೆಳಗಿಳಿಯುವುದಾಗಿ ಘೋಷಿಸಿದ್ದಾರೆ. ಹೊಸ ಸಿಇಒ ಆಗಿ ಯಾರು ಅಧಿಕಾರ ವಹಿಸಿಕೊಳ್ಳುತ್ತಾರೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಆಂಡಿ ಜೆಸ್ಸಿ. ಅಮೆಜಾನ್ ಡಾಟ್ ಕಾಮ್ ಇಂಕ್ ಸಂಸ್ಥಾಪಕ ಮತ್ತು ಸಿಇಒ ಜೆಫ್ ಬೆಜೋಸ್ ಅವರು ಕಂಪನಿಯ ಸಿಇಒ ಹುದ್ದೆಯಿಂದ ಕೆಳಗಿಳಿದು 2021 Q3 ಕಾರ್ಯನಿರ್ವಾಹಕ ಅಧ್ಯಕ್ಷರಾಗುವುದಾಗಿ ಘೋಷಿಸಿದ್ದಾರೆ. ಅಂದರೆ ಇದು ಜುಲೈ 21, 2021 ಜಾರಿಗೆ ಬರಲಿದೆ. ಪ್ರಸ್ತುತ ಅಮೆಜಾನ್ ವೆಬ್ ಸರ್ವಿಸಸ್ನ ಮುಖ್ಯ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸುತ್ತಿರುವ ಆಂಡಿ ಜಾಸ್ಸಿ ಬೆಜೋಸ್ ಬದಲಿಗೆ ಅಮೆಜಾನ್ ಸಿಇಒ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಬೆಜೋಸ್ ಕಂಪನಿಯನ್ನು 27 ವರ್ಷಗಳ ಹಿಂದೆ 5 ಜುಲೈ 1994 ಇಂಟರ್ನೆಟ್ ಪುಸ್ತಕ ಮಾರಾಟಗಾರನಾಗಿ ಪ್ರಾರಂಭಿಸಿದರು. ಪಿಎಚ್ಡಿ ಸಿಸಿಐ ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿತಾಪಕತ್ವ ರ್ಯಾಂಕ್ 2021 ಪ್ರಕಾರ 2021 ಹೆಚ್ಚು ಚೇತರಿಸಿಕೊಳ್ಳುವ ಆರ್ಥಿಕತೆಯ ದೃಷ್ಟಿಯಿಂದ ಅಗ್ರ 10 ಪ್ರಮುಖ ಆರ್ಥಿಕತೆಗಳಲ್ಲಿ ಭಾರತದ ಸ್ಥಾನ ಯಾವುದು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, 2ನೇ ಸ್ಥಾನ. ಕೈಗಾರಿಕಾ ಸಂಸ್ಥೆ ಪಿಎಚ್ಡಿ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಬಿಡುಗಡೆ ಮಾಡಿದ ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿತಾಪಕತ್ವ ಶ್ರೇಣಿಯ ಪ್ರಕಾರ ಭಾರತವು 2021 2ನೇ ಸ್ಥಾನದಿಂದ ಹೊರಹೊಮ್ಮಿದೆ. ಅಗ್ರ 10 ಪ್ರಮುಖ ಆರ್ಥಿಕತೆಗಳಲ್ಲಿ ಜರ್ಮನಿಯು ಅಗ್ರಸ್ಥಾನದಲ್ಲಿದೆ. ಈ ಪಟ್ಟಿಯಲ್ಲಿ ದಕ್ಷಿಣ ಕೊರಿಯಾ 3ನೇ ಸ್ಥಾನದಲ್ಲಿದೆ. ಭಾರತದ ಮೊಟ್ಟ ಮೊದಲ ಆಂಪ್ಯೂಟಿ ಕ್ಲಿನಿಕ್ ಅನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಚಂಡೀಗಢ. ಭಾರತದಲ್ಲಿ ಈ ರೀತಿಯ ಮೊದಲ ಆಂಪ್ಯೂಟಿ ಕ್ಲಿನಿಕ್ ಅನ್ನು ಚಂಡೀಗಢದ ಪ್ರಧಾನ ವೈದ್ಯಕೀಯ ಮತ್ತು ಸಂಶೋಧನಾ ಸಂಸ್ಥೆಯಾದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾರಂಭಿಸಿದೆ. ಗಮನಾರ್ಹ ಸಮನ್ವಯದೊಂದಿಗೆ ಒಂದೇ ಸೂರಿನಡಿ ಸೇವೆಗಳ ಸಂಗ್ರಹವನ್ನು ಒದಗಿಸುವ ಮೂಲಕ ಅಂಗವಿಕಲತೆ ರೋಗಿಗಳ ಆರೈಕೆಯನ್ನು ಸುಧಾರಿಸುವ ಉದ್ದೇಶದಿಂದ ಚಂಡೀಗಢದ ಪಿಜಿಐ ಆಂಪ್ಯೂಟಿ ಕ್ಲಿನಿಕ್ ಅನ್ನು ಸ್ಥಾಪಿಸಲಾಗಿದೆ. ಯಲಹಂಕದ ವಾಯುಪಡೆಯ ನಿಲ್ದಾಣದಲ್ಲಿ 2 ದಿನಗಳ ಚೀಫ್ಸ್ ಆಫ್ ಏರ್ ಸ್ಟಾಫ್ ಕಾನ್ಕ್ಲೇವ್ ಆಯೋಜಿಸಲಾಗಿದೆ. ಈ ವಾಯುನೆಲೆ ಎಲ್ಲಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಬೆಂಗಳೂರು. ರಕ್ಷಣಾ ಮಂತ್ರಿ ಶ್ರೀ ರಾಜನಾಥ್ ಸಿಂಗ್ ಅವರು 2021 ಫೆಬ್ರವರಿ 3 ಬೆಂಗಳೂರಿನ ಯಲಹಂಕದ ವಾಯುಪಡೆಯ ನಿಲ್ದಾಣದಲ್ಲಿ ಚೀಫ್ಸ್ ಆಫ್ ಏರ್ ಸ್ಟಾಫ್ ಕಾನ್ಕ್ಲೇವ್ ಅನ್ನು ಉದ್ಘಾಟಿಸಿದರು. 2 ದಿನಗಳ ಸಮಾವೇಶವನ್ನು ಭಾರತೀಯ ವಾಯುಪಡೆಯು 2021 ಫೆಬ್ರವರಿ 3-4 ಹೈಬ್ರಿಡ್ ರೂಪದಲ್ಲಿ ಡಿಜಿಟಲ್ ಮಾಧ್ಯಮವನ್ನು ವ್ಯಾಪಕವಾಗಿ ಬಳಸಿದೆ. ಅಶೋಕ್ ದಿಂಡ ಇತ್ತೀಚೆಗೆ ಯಾವ ಕ್ರೀಡೆಯಿಂದ ನಿವೃತ್ತಿ ಘೋಷಿಸಿದ ಭಾರತೀಯ ಆಟಗಾರರಾಗಿದ್ದಾರೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಕ್ರಿಕೆಟ್. ವೇಗದ ಬೌಲರ್ ಅಶೋಕ್ ದಿಂಡ 2021 ಫೆಬ್ರವರಿ 2 ಎಲ್ಲಾ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. 36 ವರ್ಷದ ಬಲಗೈ ವೇಗಿ 2005 ಬಂಗಾಳ ಪರ ಪ್ರಥಮ ದರ್ಜೆ ಪಾದಾರ್ಪಣೆ ಮಾಡಿದರು ಮತ್ತು ಬಂಗಾಳ ಕ್ರಿಕೆಟ್ನಲ್ಲಿ 15 ವರ್ಷಗಳ ಕಾಲ ಆಡಿದ್ದರು. ಹಾಗೆ 2009 ಶ್ರೀಲಂಕಾ ವಿರುದ್ಧದ T20 ಅಂತಾರಾಷ್ಟ್ರೀಯ ಚೊಚ್ಚಲ ಪಂದ್ಯವನ್ನಾಡಿದರು. ನಂತರ 2010 ಜಿಂಬಾಬ್ವೆಯಲ್ಲಿ ಏಕದಿನ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಿದರು. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ. ಫಸ್ಟ್ ಕ್ವಶನ್, ಡೈಮಂಡ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ನಗರ ಯಾವುದು? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಸೂರತ್. ಸೆಕೆಂಡ್ ಕ್ವಶನ್, ಹರಿಯಾಣದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಮನೋಹರ್ ಲಾಲ್ ಕಟ್ಟರ್. ಹರಿಯಾಣದ ಪ್ರಸ್ತುತ ಮುಖ್ಯಮಂತ್ರಿ ಮನೋಹರ್ ಲಾಲ್ ಕಟ್ಟರ್. ಇಂದಿನ ಪ್ರಶ್ನೆ ಫಸ್ಟ್ ಕ್ವಶನ್, ರೂಫ್ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ? ಸೆಕೆಂಡ್ ಕ್ವಶನ್, ಮೆರಡೆಕಾ ಕಪ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದೆ? ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಡೈಲಿ ಕರೆಂಟ್ ಅಫೇರ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.